ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಚನ. ಇವತ್ತು ನನ್ನ ಒಂದು ಸೆಕ್ಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಲು ಬಂದಿದ್ದೇನೆ. ಇದು ನಡೆದದ್ದು ನಾನು 18ನೇ ವಯಸ್ಸಿನಲ್ಲಿ ಇರುವಾಗ. ಆಗ ನಾನು ಸೈನ್ಸ್ ಅಂದರೆ ವಿಜ್ಞಾನದ ಸ್ಟೂಡೆಂಟ್ ಆಗಿದ್ದೆ. ನನ್ನ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿ ಓದುತ್ತಿದ್ದೆ. ಆದರೆ ಅದ್ಯಾಕೋ ಏನೋ ಈ ಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ ಮಾತ್ರ ನನಗೆ ಅಷ್ಟಕ್ಕಷ್ಟೇ ಇತ್ತು. ಅದರಿಂದ ನನ್ನ ಅಪ್ಪ ಅಮ್ಮನಿಂದ ಎಷ್ಟೆಲ್ಲ ಬಯಸಿಕೊಂಡಿದ್ದೀನೋ ಲೆಕ್ಕ ಇಲ್ಲ ಬಿಡಿ. ಒಂದು ಸಲ ಕಾಲೇಜಿನ ಪೇರೆಂಟ್ಸ್ ಮೀಟಿಂಗ್ಗೆ ಅಪ್ಪ ಅಮ್ಮ ಬಂದಾಗ ನಮ್ಮ ಟೀಚರ್ ಅವರ ಟ್ಯೂಷನ್ಗೆ ಕಳಿಸೋ ಬಗ್ಗೆ ಹೇಳಿಕೊಟ್ಟರು. ಅದಾದ ಮೇಲೆ ಅಪ್ಪ ಅಮ್ಮ ಯೋಚಿಸಿ ಒಪ್ಪಿ ನನ್ನನ್ನ ಟ್ಯೂಷನ್ಗೆ ಸೇರಿಸಿದರು. ನಮ್ಮ ಟೀಚರ್ ಹೆಸರು ಮನೋಜ್ ಅಂತ. 25ರಿಂದ 30ರ ವಯಸ್ಸು. ಅವರಿಗೆ ಮದುವೆ ಆಗಿ ಒಂದು ಮಗು ಕೂಡ ಇತ್ತು. ಆ ಸಮಯದಲ್ಲಿ ಅವರು ಹೆಂಡತಿ ಎರಡನೇ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದರು. ಹೀಗೆ ನಾನು ಅವರ ಹತ್ತಿರ ಟ್ಯೂಷನ್ಗೆ ಹೋಗೋದಕ್ಕೆ ಶುರುವಾಯಿತು. ನನ್ನ ಜೊತೆ ನನ್ನ ಕೆಲವು ಕ್ಲಾಸ್ಮೇಟ್ಗಳು ಕೂಡ ಸೇರಿಕೊಂಡರು. ನಮಗೆ ಸೋಮವಾರದಿಂದ ಶನಿವಾರದವರೆಗೆ ಟ್ಯೂಷನ್ ಇರುತ್ತಿತ್ತು. ಆದರೆ ಒಂದು ಸಂಡೇ ಟೀಚರ್ ಅಪ್ಪನಿಗೆ ಫೋನ್ ಮಾಡಿ ಎಕ್ಸ್ಟ್ರಾ ಕ್ಲಾಸ್ ತೆಗೆದುಕೊಳ್ತಾ ಇದ್ದೀನಿ, ಹಾಗಾಗಿ ನಿಮ್ಮ ಮಗಳನ್ನ ಕಳುಹಿಸಿ ಅಂತ ಹೇಳಿದರು. ನನಗೋ ಎಲ್ಲಿಲ್ಲದ ಕೋಪ. ಆದರೆ ಏನು ಮಾಡೋ ಹಾಗಿರಲಿಲ್ಲ. ವಿಧಿ ಇಲ್ಲದೆ ರೆಡಿ ಆಗಿ ಹೊರಟೆ. ಅವತ್ತು ನಾನು ಗಿಡ್ಡ ಅಂದರೆ ಶಾರ್ಟ್ ಚೂಡಿ ಹಾಕಿದ್ದೆ. ನಾನು ಅವರ ಮನೆಗೆ ಹೋದಾಗ ಬೇರೆ ಯಾರೂ ಇರಲಿಲ್ಲ. ನಮ್ಮ ಟೀಚರ್ ನನ್ನನ್ನು ಒಳಗೆ ಬರೋಕೆ ಹೇಳಿದರು. ಒಳಗೆ ಹೋಗುತ್ತಿದ್ದಂತೆ ಬೇರೆಯವರು ಯಾರೂ ಇಲ್ಲವಲ್ಲ ಅಂತ ಕೇಳಿದೆ. ಅದಕ್ಕೆ ಅವರ ಹೆಂಡತಿ ಮಗು ಅವರ ತಾಯಿ ಮನೆಗೆ ಹೋಗಿದ್ದಾರೆ. ಇನ್ನೂ ನನಗೊಬ್ಬಳಿಗೆ ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇರೋದರಿಂದ ಬೇರೆ ಸ್ಟೂಡೆಂಟ್ ಯಾರೂ ಬರೋದಿಲ್ಲ ಅಂದರು. ಆಗಲೇ ನನಗೆ ಇಡೀ ಮನೆಯಲ್ಲಿ ನಾವಿಬ್ಬರೇ ಇದ್ದೀವಿ ಅನ್ನೋದು ಅರ್ಥ ಆಗಿದ್ದು. ಸರಿ, ಟೀಚರ್ ಪಾಠ ಹೇಳಿಕೊಡೋಕೆ ಶುರು ಮಾಡಿದರು. ನಾನು ಪುಸ್ತಕದಲ್ಲಿ ಮಗ್ನಳಾಗಿದ್ದೆ. ನನ್ನ ಚೂಡಿ ಗಿಡ್ಡ ಆಗಿದ್ದರಿಂದ ಅದು ಸ್ವಲ್ಪ ಮೇಲೆ ಸರಿದು ಒಳಗೆಲ್ಲ ಕಾಣೋ ಹಾಗಿತ್ತು. ಆಗಲೇ ನನಗೆ ಗೊತ್ತಾಗಿದ್ದು ಟೀಚರ್ ಅಲ್ಲೇ ನೋಡ್ತಾ ಇದ್ದಾರೆ ಅಂತ. ನಾನು ಕೂಡಲೇ ನನ್ನ ದುಪ್ಪಟ್ಟದಿಂದ ಮುಚ್ಚಿಕೊಂಡೆ. ನಂತರ ಟೀಚರ್ ನನಗೆ ಏನಾದರೂ ತಿನ್ನೋದಕ್ಕೆ ಬೇಕಾ ಅಂತ ಕೇಳಿದರು. ನಾನು ಏನೂ ಹೇಳಲಿಲ್ಲ. ಮತ್ತೆ ಅವರೇ ಬಿಸ್ಕೆಟ್ ಮತ್ತೆ ಜ್ಯೂಸು ತಂದು ನನ್ನ ಪಕ್ಕದಲ್ಲಿ ಕೂತರು. ಪಕ್ಕದಲ್ಲಿ ಅಂದರೆ ಸ್ವಲ್ಪ ಅಂಟುಕೊಂಡೇ ಕೂತರು. ನನಗೆ ಬೆವರೋದಕ್ಕೆ ಶುರುವಾಯಿತು. ಆಗ ಅವರ ಕೈ ನನ್ನ ಭುಜದ ಮೇಲೆ ಹಾಕಿ ಟೆನ್ಷನ್ ಮಾಡ್ಕೋಬೇಡ, ಕೆಮಿಸ್ಟ್ರಿ ತುಂಬಾ ಈಜಿ ಸಬ್ಜೆಕ್ಟ್ ಅಂದರು. ಮತ್ತೆ ಹೇಳಿದರು, ನಿನಗೆ ಮೊದಲು ಯೋಗ ಹೇಳಿಕೊಡುತ್ತೇನೆ, ಆಗ ನಿನಗೆ ತುಂಬಾ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ. ಅದಕ್ಕೆ ನಾನು ಅದೆಲ್ಲ ಬೇಡ ಅಂತ ಹೇಳಿದರು. ಬಲವಂತ ಮಾಡಿದರು. ವಿಧಿ ಇಲ್ಲದೆ ಒಪ್ಪಿಕೊಂಡೆ. ಮತ್ತೆ ನನ್ನನ್ನು ನಿಲ್ಲಿಸಿ ನನ್ನ ಎರಡೂ ಕೈಗಳನ್ನ ಮೇಲೆ ಮಾಡಿ ಕಣ್ಣು ಮುಚ್ಚೋದಕ್ಕೆ ಹೇಳಿದರು. ಅವರು ಹೇಳಿದ ಹಾಗೆ ಮಾಡಿದೆ. ನನ್ನ ಚೂಡಿ ಟಾಪ್ ಸ್ಲೀವ್ಲೆಸ್ ಆಗಿದ್ದರಿಂದ ನಾನು ಕಣ್ಣು ಮುಚ್ಚಿದ್ದಾಗ ನನ್ನ ಕಂಕುಳ ಮೇಲೆ ಮುಟ್ಟಿ ತುಂಬಾ ಸ್ಮೂತ್ ಆಗಿದೆ ಅಂದರು. ನನಗೆ ಏನೋ ಒಂದು ತರ ಕಸಿವಿಸಿ ಅನಿಸುತ್ತಿತ್ತು. ಮತ್ತೆ ಟೀಚರ್ ರಿಲ್ಯಾಕ್ಸ್ ಮಾಡಿ ಕಾನ್ಸಂಟ್ರೇಟ್ ಮಾಡೋಕೆ ಹೇಳಿದರು. ನನಗೆ ಇವರು ಏನೋ ಮಾಡುತ್ತಾರೆ ಅಂತ ಅಂದುಕೊಂಡಿದ್ದೆ. ಆಗ ತಕ್ಷಣ ನನ್ನ ಕಂಕುಳ ಅಡಿಯಲ್ಲಿ ನೆಕ್ಕೋಕೆ ಶುರು ಮಾಡಿದರು. ನನಗೆ ಶಾಕ್ ಆಗಿ ಅವರಿಂದ ದೂರ ಹೋದೆ. ಆಗ ಅವರು ಟೆನ್ಷನ್ ಮಾಡ್ಕೋಬೇಡ, ಇದೆಲ್ಲ ನಿನ್ನ ಮೆಂಟಲ್ ಪ್ರೆಷರ್ ಕಡಿಮೆ ಮಾಡೋಕೆ ಅಂದರು. ಮತ್ತೆ ನನ್ನನ್ನು ಗೋಡೆಗೆ ಒರಗಿ ಕೈ ಮೇಲೆ ಮಾಡಲು ಹೇಳಿದರು. ನಾನು ಹಾಗೆ ನಿಂತಿದ್ದೆ. ಆಗ ಟೀಚರ್ ಹತ್ತಿರ ಬಂದು ನನ್ನನ್ನು ಗೋಡೆಗೆ ನೂಕಿ ಕೈಗಳನ್ನ ಮೇಲೆ ಮಾಡಿ ನೆಕ್ಕೋದಕ್ಕೆ ಶುರು ಮಾಡಿದರು. ನಾನು ನನ್ನನ್ನು ಬಿಡಿ ಅಂದೆ. ಆದರೆ ಟೀಚರ್ ಸೈಲೆಂಟ್ ಆಗಿರು, ಇಲ್ಲಾಂದ್ರೆ ಯೋಗ ಮಾಡಿದ ಪ್ರಯೋಜನ ಆಗೋಲ್ಲ ಅಂದರು. ಅದಾದ ಮೇಲೆ ನನ್ನನ್ನು ಕರೆದುಕೊಂಡು ಸೋಫಾದಲ್ಲಿ ಕೂರಿಸಿಕೊಂಡರು. ನನ್ನನ್ನು ನೋಡಿ, ನೀನು ತುಂಬಾ ಬೆವರುತ್ತಾ ಇದ್ದೀಯ, ಬಾ ನನ್ನ ತೊಡೆ ಮೇಲೆ ಕೂತ್ಕೋ, ಮಸಾಜ್ ಮಾಡುತ್ತೀನಿ ಅಂತ ಹೇಳಿದರು. ನಾನು ಏನೂ ಮಾಡದೆ ಸುಮ್ಮನೆ ಕೂತಿದ್ದೆ. ಆಗ ಅವರೇ ನನ್ನನ್ನು ಎತ್ತಿಕೊಂಡು ತೊಡೆ ಮೇಲೆ ಕೂರಿಸಿಕೊಂಡರು. ನನ್ನ ಸೊಂಟ ಹಿಡಿದು ನನ್ನ ಕುತ್ತಿಗೆ ಮೇಲೆ ನೆಕ್ಕೋದಕ್ಕೆ ಶುರು ಮಾಡಿದರು. ಸ್ವಲ್ಪ ಹೊತ್ತು ನೆಕ್ಕಿದ ಮೇಲೆ ಹೇಳಿದರು, ನಿನಗೆ ಇನ್ನಷ್ಟು ರಿಲ್ಯಾಕ್ಸ್ ಆಗಬೇಕು, ಅದಕ್ಕೆ ನೀನು ಬೆಡ್ ಮೇಲೆ ಸ್ವಲ್ಪ ಹೊತ್ತು ಮಲಗಬೇಕು, ಆದಾದ ಮೇಲೆ ಪಾಠ ಮುಂದುವರಿಸೋಣ ಅಂತ ಹೇಳುತ್ತಾ ನನ್ನನ್ನು ಒಳಗೆ ಎಳೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿದರು. ನಾನು ಬೆಡ್ ಮೇಲೆ ಮಲಗಿದೆ. ಟೀಚರ್, ನನಗೂ ಸುಸ್ತಾಗಿದೆ ಅಂತ ಹೇಳುತ್ತಾ ನನ್ನ ಪಕ್ಕದಲ್ಲಿ ಬಂದು ಮಲಗಿದರು. ನನಗೆ ಏನು ಮಾಡಬೇಕು ಅನ್ನೋದು ತಿಳಿಯದೆ ಮಲಗಿದ್ದೆ. ಆರಾಮಾಗಿ ಮಲಗು ಅಂದರು. ನಾನು ಓಕೆ ಅಂದೆ. ಸ್ವಲ್ಪ ಹೊತ್ತಿನ ಮೇಲೆ ಮತ್ತೆ ಆರಾಮಾಗಿ ಮಲಗು ಅಂದರು.
ಅದಕ್ಕೆ ನಾನು ಆರಾಮಾಗಿ ಇದ್ದೀನಿ ಅಂದೆ. ಅದಕ್ಕೆ ಟೀಚರ್ ಡ್ರೆಸ್ ಬಿಚ್ಚಿ ಬ್ರಾ ಪ್ಯಾಂಟಿನಲ್ಲಿ ಆರಾಮಾಗಿ ಮಲಗು ಅಂದರು. ವಿಧಿ ಇಲ್ಲದೆ ಒಪ್ಪಿಕೊಳ್ಳಬೇಕಾಯಿತು. ಅವರ ಮುಂದೆನೇ ನಾನು ಬಟ್ಟೆ ಬಿಚ್ಚಿದೆ. ನನ್ನನ್ನ ಆ ಅವತಾರದಲ್ಲಿ ನೋಡಿ ಅವರಿಗೆ ತುಣ್ಣೆ ನಿಗುರಿತು. ಮತ್ತೆ ನಾನು ಬಂದು ಟೀಚರ್ ಪಕ್ಕದಲ್ಲಿ ಮಲಗಿದೆ. ಟೀಚರ್ ನನ್ನ ಕಡೆ ತಿರುಗಿ ನನ್ನ ಬಾಡಿ ಹಾಗಿದೆ ಹೀಗಿದೆ ಅಂತ ಹೊಗಳಿದರು. ಮತ್ತೆ ನನ್ನನ್ನು ಅವರ ಹತ್ತಿರಕ್ಕೆ ಎಳೆದು ನನ್ನ ಕೈಯನ್ನ ಅವರ ಪ್ಯಾಂಟ್ ಮೇಲೆ ನಿಗುರಿದ ತುಣ್ಣೆ ಮೇಲೆ ಇಟ್ಟುಕೊಂಡರು. ನಾನು ತಕ್ಷಣ ನನ್ನ ಕೈ ತೆಗೆದೆ. ಮತ್ತೆ ಹಾಗೆ ಮಾಡಿದರು. ಆದರೆ ಈ ಸಲ ಅವರ ಪ್ಯಾಂಟ್ ಲೂಸ್ ಮಾಡಿ ನನ್ನ ಕೈಯನ್ನ ಅವರ ಚಡ್ಡಿ ಒಳಗಿದ್ದ ತುಣ್ಣೆ ನನ್ನ ಕೈಯನ್ನ ಮೇಲೆ ಇಟ್ಟುಕೊಂಡು ಇದನ್ನು ಸಮಾಧಾನಪಡಿಸಿದರೆ ನಿನಗೆ ದೊಡ್ಡ ಗಿಫ್ಟ್ ಕೊಡ್ತೀನಿ ಅಂದರು. ನಾನು ಉತ್ತರ ಹೇಳೋದಕ್ಕೂ ಬಿಡದೆ ನನ್ನ ಬ್ರಾ ಒಳಗಿದ್ದ ನನ್ನ ಮೂಲೆ ಎಳೆದು ಚೀಪೋದಕ್ಕೆ ಶುರು ಮಾಡಿದರು. ತುದಿಗೆ ಕಚ್ಚಿದರೂ ಕೂಡ ನಾನು ನೋವಿನಿಂದ ಕಿರುಚಿದೆ. ಮತ್ತೆ ನಾನು ಬೆಡ್ನಿಂದ ಕೆಳಗಿಳಿದೆ. ನನ್ನ ಎರಡು ಮೊಲೆಗಳು ಬ್ರಾಯಿಂದ ಆಚೆ ಬಂದು ಅವರ ಮುಖದ ಹತ್ತಿರ ನೇತಾಡುತ್ತಿದ್ದವು. ಇದೆಲ್ಲ ಮಾಡೋದಕ್ಕೆ ಆಗೋಲ್ಲ, ಇದೆಲ್ಲ ತಪ್ಪು ಅಂದೆ. ಆಗ ಟೀಚರ್ ಕೂಲ್ ಆಗಿಯೇ ನನಗೆ ಗೊತ್ತು, ನೀನು ಮತ್ತೆ ನಿನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಹೇಗೆಲ್ಲ ಮಾತಾಡುತ್ತೀರಾ ಅಂತ. ಹೇಗೆ ಹಾಟ್ ಆಗಿದ್ದಾರೆ, ಸೆಕ್ಸಿ ಆಗಿದ್ದಾರೆ, ಅವರ ಮಗುವಿಗೆ ತಾಯಿ ಆದರೆ ಹೇಗೆ ಇರುತ್ತೆ ಅಂತೆಲ್ಲ ಮಾತಾಡೋದು ನನಗೆ ಗೊತ್ತಿಲ್ಲ ಅಂತ ಅಂದುಕೊಂಡ ಅಂತ ಕೇಳಿದರು. ಅವರ ಮಾತು ಕೇಳಿ ನನಗೆ ಆಶ್ಚರ್ಯ ಆಯಿತು. ನಾವು ಮಾತಾಡಿದ್ದೆಲ್ಲ ಟೀಚರ್ಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಟೀಚರ್ ನನ್ನ ಜೊತೆ ಮಾಡಿಸಿಕೊಳ್ಳೋಕೆ ಇದೇ ಒಳ್ಳೆ ಅವಕಾಶ, ಯೋಚಿಸಿ ನೋಡು, ನಿನಗೆ ಟೈಮ್ ಕೊಡ್ತೀನಿ ಅಂದರು. ನಾನು ಬೆಡ್ರೂಮಿನಿಂದ ಆಚೆ ಬಂದೆ. ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ನಾನು ಅವರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಒಂದು ನಿರ್ಧಾರಕ್ಕೆ ಬಂದೆ, ಅಮ್ಮಮ್ಮ ಅಂದರೆ ಏನಾಗುತ್ತೆ, ನನ್ನ ಈ ಇಳೆ ವಯಸ್ಸಿನಲ್ಲಿ ನನ್ನ ಕನ್ಯತ್ವ ಕಳೆದುಕೊಳ್ತೀನಿ ಅಷ್ಟೇ, ಮತ್ತೇನೂ ಅಲ್ಲವಲ್ಲ ಅಂತ ನಿರ್ಧರಿಸಿದೆ. ಸರಿ ಅಂತ ಮತ್ತೆ ಒಳಗೆ ಹೋದೆ. ಟೀಚರ್ ಪೂರ್ತಿ ಬೆತ್ತಲೆ ಆಗಿದ್ದರು. ನಾನು ಸೀದಾ ಹೋಗಿ ಅವರ ತುಣ್ಣೆ ಹಿಡಿದು ಬಾಯಿಗೆ ಹಾಕಿಕೊಂಡು ಚೀಪೋದಕ್ಕೆ ಶುರು ಮಾಡಿದೆ. ನನಗೆ ಗೊತ್ತಿತ್ತು ನಿನಗೆ ಇದು ಬೇಕೇ ಬೇಕು ಅನ್ನೋದು ಅಂತ ಹೇಳುತ್ತಾ ನನ್ನ ಪ್ಯಾಂಟಿ ಮೇಲಿಂದಲೇ ನನ್ನ ತಿಕ್ಕಕ್ಕೆ ಹೊಡೆಯುತ್ತಿದ್ದರು. ಅವರ ತುಣ್ಣೆ ರಸ ಬಿಡೋವರೆಗೂ ಚೆನ್ನಾಗಿ ಚೀಪಿದೆ. ಮತ್ತೆ ಅವರ ತೊರಡು ಬೀಜಗಳನ್ನೂ ಕೂಡ ನೆಕ್ಕಿ ಎಂಜಾಯ್ ಮಾಡಿದೆ. ಇದಕ್ಕೆ ಮೊದಲೇ ನಾನು ತುಂಬಾ ತುಣ್ಣೆಗಳ ಜೊತೆ ಆಟ ಆಡಿದ್ದೆ. ಅವರ ತುಣ್ಣೆ ಮತ್ತೆ ನಿಗುರಿ ನಿಂತಿತ್ತು. ನಾನು ಬೆಡ್ ಮೇಲೆ ಮಲಗಿಕೊಂಡು ಪ್ಯಾಂಟಿ ಬಿಚ್ಚಿ ಕಾಲು ಅಗಲಿಸಿದೆ. ಟೀಚರ್ ಸೀದಾ ಬಂದು ಒದ್ದೆಯಾಗಿದ್ದ ನನ್ನ ತುಲ್ಲಿಗೆ ಕಿಸ್ ಮಾಡಿ ನನ್ನ ತುಲ್ಲನ್ನ ನೆಕ್ಕೋದಕ್ಕೆ ಶುರು ಮಾಡಿದರು. ನೆಕ್ಕುತ್ತಾ ಮಧ್ಯೆ ಮಧ್ಯೆ ನನ್ನ ತುಲ್ಲಿನ ಮೇಲೆ ಹೊಡೆಯುತ್ತಿದ್ದರು, ಜೊತೆಗೆ ಬೆರಳು ಹಾಕುತ್ತಿದ್ದರು. ಬೆರಳು ಹಾಕಿದ ಟೀಚರ್ಗೆ ಶಾಕ್ಕಾಯ್ತು. ನಾನು ವರ್ಜಿನ್ ಅಲ್ಲ ಅನ್ನೋದು ಗೊತ್ತಾಯಿತು. ಅವರ ಪ್ರಕಾರ ನಾನು ಇನ್ನೂ ವರ್ಜಿನ್ ಅಂತ ಅಂದುಕೊಂಡಿದ್ದರು. ಟೀಚರ್ ಯಾರ ಜೊತೆ ಮಾಡಿಸಿಕೊಂಡಿದ್ದೀಯಾ ಅಂತ ಕೇಳಿದರು. ಅದಕ್ಕೆ ನಾನು ನನ್ನ ಕ್ಲಾಸ್ಮೇಟ್ ಗೌರವ್ ಬಗ್ಗೆ ಹೇಳಿದೆ. ಆದರೆ ನನ್ನ ಅಣ್ಣನ ಬಗ್ಗೆ ಹೇಳಲಿಲ್ಲ. ಆಗ ಟೀಚರ್ ಬೆಡ್ ಮೇಲೆ ನನ್ನ ಪಕ್ಕದಲ್ಲಿ ಕೂತು ನೀನು ವರ್ಜಿನ್ ಅಂತ ನಿನ್ನ ಕೇಯಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ನೀನು ವರ್ಜಿನ್ ಅಲ್ಲ, ಅದಕ್ಕೆ ನಿನ್ನನ್ನು ಕೇಯೋದಿಲ್ಲ ಅಂದರು. ನನ್ನನ್ನು ಬಟ್ಟೆ ಹಾಕಿಕೊಂಡು ಹೊರಡಲು ಹೇಳಿದರು. ಆದರೆ ನಾನು ಹೋಗಲಿಲ್ಲ. ನಾನು ಅಲ್ಲೇ ಕೂತು ನನ್ನನ್ನು ಕೇಯೋದಕ್ಕೆ ಕೇಳಿಕೊಂಡೆ. ನನಗೆ ಅವರ ತುಣ್ಣೆ ಒಳಗೆ ಹಾಕಿಕೊಳ್ಳಬೇಕಿತ್ತು. ಫುಲ್ ಮೂಡ್ನಲ್ಲಿದ್ದ ನನ್ನ ತುಲ್ಲು ಹಾಗೆ ಖಾಲಿ ಹೋಗೋದಕ್ಕೆ ಸಿದ್ಧವಿರಲಿಲ್ಲ. ತುಂಬಾ ಹೊತ್ತು ಕೇಳಿಕೊಂಡ ಮೇಲೆ ಟೀಚರ್ ನನ್ನನ್ನು ಕೇಯಲು ಒಪ್ಪಿದರು. ಆದರೆ ಟೀಚರ್ ತುಂಬಾ ಒರಟಾಗಿ ವರ್ತಿಸೋಕೆ ಶುರು ಮಾಡಿದರು. ನನ್ನನ್ನು ಬೆಡ್ ಮೇಲೆ ನೂಕಿ ನನ್ನ ಕಾಲುಗಳನ್ನು ನನ್ನ ಎದೆಗೆ ಒತ್ತಿ ಹಿಡಿದು ನನ್ನ ತುಲ್ಲಿಗೆ ಬೆರಳು ತುರುಕಿದರು. ಸೂಳೆ, ಈ ವಯಸ್ಸಿಗೆ ಎಷ್ಟು ಹುಡುಗರಿಗೆ ನಿನ್ನ ಕಾಲು ಅಗಲಿಸಿದ್ದೀಯಾ? ನೋಡು ನಿನ್ನ ತುಲ್ಲು ಎಷ್ಟು ದೊಡ್ಡದಾಗಿದೆ ಅಂತ ಒಂದೇ ಸಮನೆ ಬೆರಳು ಒಳಗೆ ಹೊರಗೆ ಹಾಕುತ್ತಿದ್ದರು. ಅಷ್ಟು ತುಣ್ಣೆಗಳನ್ನ ಹಾಕಿಕೊಂಡರೂ ನಿನಗೆ ಇನ್ನೂ ಚೂಲು, ನಿಜವಾಗಲೂ ನೀನು ಊರು ಸೂಳೆನೆ ಅಂತ ಹೇಳಿದರು. ಬೆರಳು ಹಾಕಿ ನನ್ನ ತುಲ್ಲು ಮತ್ತೆ ಒದ್ದೆ ಮಾಡಿಸಿದರು. ಮತ್ತೆ ಎದ್ದು ನನ್ನ ತುಲ್ಲಿಗೆ ತುಣ್ಣೆ ಇಟ್ಟರು. ಆಗ ನಾನು ಕಾಂಡೊಮ್ ಹಾಕಿಕೊಳ್ಳಿ ಸರ್ ಅಂದೆ. ಅದಕ್ಕೆ ನೀನೇ ಅಲ್ವಾ ಹೇಳಿದ್ದು, ನನ್ನ ಮಗು ಹೇರೋಕೆ ಹೇಗೆ ಇರುತ್ತೆ ಅಂತ. ಅದಕ್ಕೆ ನಾನು ನಿನಗೆ ಕಾಂಡೊಮ್ ಇಲ್ಲದೆ ಕೇಯುತ್ತೀನಿ. ಇಷ್ಟಕ್ಕೂ ಬೇಜಾನ್ ತುಣ್ಣೆಗಳನ್ನು ಒಳಗೆ ಹಾಕಿಕೊಂಡಿರೋ ಸುಳೆ ನೀನು, ಹಾಗಾಗಿ ನಿನಗೆ ಅದೆಲ್ಲ ಪ್ರಾಬ್ಲಮ್ ಅಲ್ಲವಲ್ಲ ಅಂತ ಹೇಳುತ್ತಾ ನನ್ನ ಕೇಯೋದಕ್ಕೆ ಶುರು ಮಾಡಿದರು.
ತುಲ್ಲಿನ ಜೊತೆಗೆ ನನ್ನ ತಿಕ್ಕದ ತೂತಿಗೂ ತುಣ್ಣೆ ಹಾಕಿ ನನ್ನನ್ನು ಜೋರಾಗಿ ಕೆದರು. ಕೊನೆಗೆ ನನಗೆ ಕಾಯದೆ ನೀನು ನಿನ್ನ ಕನ್ಯತ್ವ ಕಳೆದುಕೊಂಡಿದ್ದಕ್ಕೆ ಇದೇ ನಿನಗೆ ಪನಿಷ್ಮೆಂಟ್ ಅಂತ ಹೇಳುತ್ತಾ ತುಲ್ಲಿನಲ್ಲಿ ಅವರ ಅಷ್ಟೂ ರಸ ತುಂಬಿಸಿದರು. ಅವತ್ತು ಸಂಜೆವರೆಗೂ ನನ್ನನ್ನು ಕೆದು ಕೆದು ನನ್ನ ತುಳ್ಳು ತುಂಬಿಸಿದರು. ರಾತ್ರಿ 8 ಗಂಟೆಗೆ ನಾನು ಮನೆಗೆ ಹೋದೆ. ಮನೆಗೆ ಹೋದಾಗ ನಾನು ಫುಲ್ ಸುಸ್ತಾಗಿದ್ದೆ. ಊಟನೂ ಮಾಡದೆ ಹಾಗೆ ನಿದ್ದೆ ಮಾಡಿದೆ. ನನಗೆ ಎಲ್ಲಿ ಪ್ರೆಗ್ನೆಂಟ್ ಆಗಿ ಬಿಡುತ್ತೀನೋ ಅನ್ನೋ ಭಯ ಆಯಿತು. ಆದರೆ ಹಾಗೇನೂ ಆಗಲಿಲ್ಲ. ಇದಾದ ಮೇಲೆ ಕಾಲೇಜಿನಲ್ಲೂ ಕೂಡ ಆಗಾಗ ನನ್ನ ಸ್ಕರ್ಟ್ ಎತ್ತಿ ತುಲ್ಲು ಉಜ್ಜೋದು, ಬೆರಳು ಹಾಕೋದು, ಮೊಲೆ ಹಿಸುಕೋದು ಎಲ್ಲ ಮಾಡೋದಕ್ಕೆ ಶುರು ಮಾಡಿದರು. ನಾನು ಏನಾದರೂ ಕರೆಕ್ಷನ್ ಮಾಡಿಸೋಕೆ ಟೀಚರ್ ಕ್ಯಾಬಿನ್ಗೆ ಹೋದಾಗ ಅವರ ಕೈ ನನ್ನ ಪ್ಯಾಂಟಿನಲ್ಲಿ ತೂರಿಸಿ ನನ್ನ ತುಲ್ಲು ಉಜ್ಜುತ್ತಿದ್ದರು. ಹಾಗೆ ಉಜ್ಜಿ ಉಜ್ಜಿ ನನ್ನ ತುಲ್ಲಿನ ರಸದಿಂದ ಪ್ಯಾಂಟಿ ಒದ್ದೆ ಆಗೋ ಹಾಗೆ ಮಾಡುತ್ತಿದ್ದರು. ಎಲ್ಲಿ ಯಾರಾದರೂ ನಮ್ಮನ್ನ ನೋಡಿಬಿಡುತ್ತಾರೋ ಅನ್ನೋ ಭಯ. ಆದರೂ ಈ ಎಲ್ಲ ಆಟದಿಂದ ಎಂಜಾಯ್ ಮಾಡುತ್ತಿದ್ದೆ.